ದಯವಿಟ್ಟು ಈಗಲೇ ಸ್ವಲ್ಪ ಕ್ರೇಜ್ ಮಾಡಿ. ಈ ಕಾನ್ಸೆಪ್ಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತಗೊಳ್ತಾ ಇದೆ. ಈಗ ಎರಡನೇ ಎಪಿಸೋಡಲ್ಲಿ ಒಂದು ಒಗಟನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಆ ಒಗಟಿ ಏನಂದರೆ, ಮಳೆಯಿಲ್ಲ ಬೆಳೆಯಿಲ್ಲ ಮೈ ಹಸಿರಾಗಿದೆ. ಇಲ್ಲಿ ವಿಶೇಷ ಏನಂದರೆ, ಬಹುತೇಕ ಜನ ಸರಿ ಉತ್ತರವನ್ನೇ ಕೊಟ್ಟಿದ್ದಾರೆ. ಕ್ರಿಯೇಟಿವ್ ಆಗಿ ತುಂಬ ಯೋಚನೆ ಮಾಡೋಕೆ ಹೋಗಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಸರಿ ಉತ್ತರ ಬಂದು, ಈಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ ನಿಮ್ಮ ಹೆಸರನ್ನು ಹೇಳ್ತಾ ಹೋಗ್ತೀವಿ. ಒಂದೆರಡು ಎಲೆ ಅಡಿಕೆ ಅಂತ, ಅದು ಯಾವ ಆ್ಯಂಗಲಲ್ಲಿ ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ವೆಲ್ಕಮ್ ಟು ಸಾಂತ್ವನ ಯೂಟ್ಯೂಬ್ ಚಾನಲ್. ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಅಲ್ಲೊಂದು ಬೆಲ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಪ್ರತಿ ವಿಡಿಯೋ ನಿಮಗೆ ಬರ್ತವೆ. ಸೊ ಈಗ ವಿಷಯಕ್ಕೆ ಬರೋಣ. ಬನ್ನಿ ಒಗಟು ಬಿಡಿಸೋಣ ಅನ್ನೋ ಈ ಕಾನ್ಸೆಪ್ಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತಗೊಳ್ತಾ ಇದೆ. ಬಿಕಾಸ್ ಇಲ್ಲಿ ನೀವು ಹೆಚ್ಚು ಹೆಚ್ಚು ಇನ್ವಾಲ್ವ್ ಆದಷ್ಟು ಇದು ಬಹಳ ದೊಡ್ಡ ಸ್ವರೂಪ ಪಡ್ಕೊಳ್ಳುತ್ತೆ. ಬಟ್ ಎನಿವೆ, ಇಲ್ಲಿವರೆಗೂ ಯಾರೆಲ್ಲ ಭಾಗವಹಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ ಯು ಅಂತ ಹೇಳಿದ. ಮೊದಲನೇ ಎಪಿಸೋಡ್ ಮುಗಿದಿತ್ತು, ಅದಕ್ಕೆ ಅಭಿನಂದನೆಯನ್ನೂ ಹೇಳಿದೆ. ಈಗ ಎರಡನೇ ಎಪಿಸೋಡಲ್ಲಿ ಒಂದು ಒಗಟನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಆ ಒಗಟಿ ಏನಂದರೆ, ಎಲೆಯಿಲ್ಲ ಸುಣ್ಣವಿಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ, ಮಳೆಯಿಲ್ಲ ಬೆಳೆಯಿಲ್ಲ ಮೈ ಹಸಿರಾಗಿದೆ. ಅರ್ಥ ಆಯ್ತಲ್ಲ, ಎಲೆಯಿಲ್ಲ ಸುಣ್ಣವಿಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ, ತುಟಿ ಕೆಂಪಾಗಿದೆ, ಮಳೆಯಿಲ್ಲ ಬೆಳೆಯಿಲ್ಲ ಮೈ ಹಸಿರಾಗಿದೆ. ನಿಮ್ಗೆ ಅಲ್ಲಿಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಲ್ಲಿ ವಿಶೇಷ ಏನಂದರೆ, ಬಹುತೇಕ ಜನ ಸರಿ ಉತ್ತರವನ್ನೇ ಕೊಟ್ಟಿದ್ದಾರೆ. ಬಟ್ ಒಂದಷ್ಟು ಜನ ತುಂಬ ಕ್ರಿಯೇಟಿವ್ ಆಗಿ ತುಂಬ ಯೋಚನೆ ಮಾಡೋಕೆ ಹೋಗಿ ತಪ್ಪು ಉತ್ತರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ, ಅವರು ಆ ರೀತಿ ಯೋಚನೆ ಮಾಡಿದಾರಲ್ಲ, ಅದಕ್ಕೆ ಮೊದಲನೇ ಚಪ್ಪಾಳೆ. ಆ್ಯಂಡ್ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ರೆ ನಿಮ್ಮ ಹೆಸರನ್ನು ನಾನೀಗ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಸರಿ ಉತ್ತರ ಬಂದು, ಗಿಳಿ ಮೂತಿ ಕೆಂಪಗಿರುತ್ತಲ್ವ, ಆ್ಯಂಡ್ ಮೈಯೆಲ್ಲ ರೆಕ್ಕೆಯೆಲ್ಲ ಹಸಿರಾಗಿರುತ್ತಲ್ವ. ಸೊ ಸರಿ ಉತ್ತರ ಗಿಳಿ. ಈಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರ ನಿಮ್ಮ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾಗಿ, ಕಳೆದ ಸಾರಿ ಈ ಸರಿ ಉತ್ತರ ಕೊಟ್ಟವರ ಹೆಸರು ಹೇಳಬೇಕಾದ್ರೆ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರು, ಸರ್ ನಮ್ಮ ಹೆಸರು ಹೇಳಿಲ್ಲ, ಯಾಕೆ ಹೇಳಿಲ್ಲ ಅದು ಇದು. ಹೌದು, ಅವ್ರು ಕೇಳಿದ್ರೆ ತಪ್ಪೇನಿಲ್ಲ, ಒಪ್ಕೊಳ್ತೀನಿ. ಬಟ್ ವಿಷಯ ಏನಂದರೆ, ಈಗ ನಾನು ಒಂದು ಎಪಿಸೋಡ್ ಮಾಡಿರ್ತೀನಿ, ಒಂದೂವರೆ ದಿನ ಅಥವಾ ಎರಡು ದಿನ ಆದಮೇಲೆ ಅದಕ್ಕೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿರ್ತಾರೆ ಅವರ ಹೆಸರನ್ನು ಹೇಳುವಂಥ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ಕೊಳ್ತೀವಿ. ಆ ಸಮಯದ ಅಷ್ಟರಲ್ಲಿ ಯಾರೆಲ್ಲ ಉತ್ತರ ಕೊಟ್ಟಿರ್ತಾರೆ ಅದಷ್ಟೇ ನನಗೆ ಹೇಳೋಕ್ಕೆ ಸಾಧ್ಯ. ನಾನು ವಿಡಿಯೋ ರೆಕಾರ್ಡ್ ಆಗಿ ಅದು ಎಡಿಟಿಂಗ್ ಆಗಿ ಅಪ್ಲೋಡ್ ಆದಮೇಲೆ ಒಂದಷ್ಟು ಸರಿ ಉತ್ತರ ಬರ್ತವೆ. ಸೊ ಹಾಗೆ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಈ ಕ್ಷಣಕ್ಕೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅವರ ಹೆಸರನ್ನು ಮಾತ್ರ ನಾನು ಹೇಳಬಲ್ಲೆ. ಸೊ ಆಮೇಲೆ ಯಾರೆಲ್ಲ ಸರಿ ಉತ್ತರ ಕೊಡ್ತೀರಾ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್. ಆ್ಯಂಡ್ ನಿಮ್ಮ ಭಾಗವಹಿಸುವಿಕೆ ಇದರಲ್ಲಿ ಹೀಗೆ ಇನ್ವಾಲ್ವ್ ಆಗಿ, ಆ್ಯಂಡ್ ಥ್ಯಾಂಕ್ ಯು. ಈಗ ಸರಿ ಉತ್ತರ ಕೊಟ್ಟಿರೋರ ಹತ್ರ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಹೇಮಾರಾಣಿ, ಉತ್ತರ ಗಿಳಿ, ಫ್ರಮ್ ಬಣವೆ ಮೈಸೂರು ಜಿಲ್ಲೆ. ಥ್ಯಾಂಕ್ ಯು ಸೋ ಮಚ್ ಸರಿ ಉತ್ತರ. ಆ್ಯಂಡ್ ಯಶವಂತ್ ಜೈನ್, ಗಿಳಿ ಸೋನುವಣ್ಣ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ. ಥ್ಯಾಂಕ್ ಯು ಸೋ ಮಚ್, ಸೋ ನೈಸ್. ಅನುಶ್ರೀ, ಉತ್ತರ ಗಿಳಿ, ಫ್ರಮ್ ಅನು ಶಿವಮೊಗ್ಗ ಜಿಲ್ಲೆ. ಥ್ಯಾಂಕ್ ಯು ಅನುಶ್ರೀ ಅವರೇ, ಸೂಪರ್. ಆ್ಯಂಡ್ ಸವಿತಾ, ಗಿಳಿ ಹಕ್ಕಿ, ಅವರು ಹಕ್ಕಿ ಅಂತ ಬೇರೆ ಹೇಳಿದ್ದಾರೆ. ಗಿಳಿ ಅನ್ನೋದು ಒಂದು ಹಕ್ಕಿ ಅಂತ ಯಾರೆಲ್ಲ ಗೊತ್ತಿಲ್ಲ, ಈಗ ತಿಳ್ಕೊಂಬಿಡಿ. ಗಿಳಿ ಅನ್ನೋದು ಒಂದು ಹಕ್ಕಿ, ಸವಿತಾ ಅವರು ಹೇಳ್ತಾ ಇದ್ದಾರೆ ಗಿಳಿ ಅನ್ನೋದು ಒಂದು ಹಕ್ಕಿ. ಥ್ಯಾಂಕ್ ಯು ಸೋ ಮಚ್, ಸೂಪರ್. ಆರ್ ಎಸ್, ಆನ್ಸರ್ ಗಿಳಿ, ಇವರು ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ. ಫ್ರಮ್ ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು, ಸೂಪರ್, ಥ್ಯಾಂಕ್ ಯು. ಸಂತೋಷ್ ದೊಡ್ಡಘಟ್ಟ, ಅವರು ಆ್ಯಕ್ಚುಲಿ ಇವರು ಫಸ್ಟ್ನೇ ಎಪಿಸೋಡಲ್ಲೂ ಸರಿ ಉತ್ತರ ಕೊಟ್ಟಿದ್ದರು. ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್. ಸೌಮ್ಯ, ಇವರು ತಪ್ಪು ಉತ್ತರ ಕೊಟ್ಟಿದ್ದಾರೆ, ಎಲೆ ಅಡಿಕೆಯಿಂದ ಕೊಟ್ಟಿದ್ದಾರೆ. ಇನ್ನೊಬ್ರು ಯಾರೋ ಎಲೆ ಅಡಿಕೆಯಿಂದ ಕೊಟ್ಟಿದ್ದಾರೆ, ಅದು ಆ್ಯಕ್ಚುಲಿ ತಪ್ಪು ಉತ್ತರ, ಆದರೂ ನಿಮ್ಮ ಹೆಸರು ಹೇಳಿಬಿಟ್ಟೆ. ಇಟ್ಸ್ ಓಕೆ, ನೈಸ್, ವೆಲ್ ಟ್ರೈ. ಕೃಷ್ಣ ಉಲಿಯಾಳ್, ಗಿಳಿ ಸರ್, ಐ ಆಮ್ ಫ್ರಮ್ ಬೆಳಗಾವಿ, ಸೋ ಸೂಪರ್, ನೈಸ್. ಆ್ಯಂಡ್ ಲಕ್ಷ್ಮೀ ಪ್ಯಾರಟ್, ಫ್ರಮ್ ಲಕ್ಷ್ಮೀ ಪೂಜಾರ್ ಬೆಳಗಾವಿ, ಸೂಪರ್. ಲಕ್ಷ್ಮೀ ಅವರು ಸರಿ ಉತ್ತರ ಕೊಟ್ಟಿದ್ದಾರೆ. ರಾಜ್ ಮಲ್ಹೋತ್ರ, ಹಾಯ್ ಸರ್, ಆನ್ಸರ್ ಬಂದುಬಿಟ್ಟು ಗಿಳಿ, ನಾವು ಮಹಾರಾಷ್ಟ್ರ ಸ್ಟೇಟ್ ಪುನದಳ್ಳಿ ಇದ್ದೀವಿ. ಸೋ ನೈಸ್ ರಾಜ್ ಮಲ್ಹೋತ್ರ ಅವರೇ, ಥ್ಯಾಂಕ್ ಯು ಸೋ ಮಚ್, ಸೂಪರ್. ಸಂತೃಪ್ತಿ ಗಿಳಿರಾಮ, ಫ್ರಮ್ ಉಡುಪಿ ಪ್ರಜ್ವಲ, ಥ್ಯಾಂಕ್ ಯು ಸೋ ಮಚ್, ಸೋ ನೈಸ್.
ಶೋಭಾ ಸರಿ ಉತ್ತರ ಕೊಟ್ಟಿದ್ದಾರೆ, ಭದ್ರಾವತಿ. ನೆಕ್ಸ್ಟು ಭಾಗ್ಯ ಸರಿ ಉತ್ತರ ಕೊಟ್ಟಿದ್ದಾರೆ, ಸುಗುಣ ಧರ್ಮಸ್ಥಳ, ನೈಸ್. ಸಾವಿತ್ರಿ ಗಿಳಿ ಸರಿ ಉತ್ತರ ಕೊಟ್ಟಿದ್ದಾರೆ, ಫ್ರಮ್ ನಾಗರಕಟ್ಟೆ ಬಳ್ಳಾರಿ ಡಿಸ್ಟಿಕ್. ಆಮೇಲೆ ಸಂಧ್ಯಾ ಅವರು ಸರಿ ಉತ್ತರ ಕೊಟ್ಟಿದ್ದಾರೆ, ಗಿಳಿ, ನೈಸ್. ಲಕ್ಷ್ಮೀ ಡೆಂಗೆ ಅನಿಸುತ್ತೆ, ದಂಗೆ ಅನಿಸುತ್ತೆ ಮೋಸ್ಟ್ಲಿ ನನಗೆ, ಅದು ಮೂಲಭೂತವಾಗಿ ಅದು ಏನು ಹೆಸರಿದೆ ನನಗೆ ಗೊತ್ತಿಲ್ಲ, ಬಟ್ ಲಕ್ಷ್ಮಿಯಿಂದ ತಗೊಳ್ತೀನಿ. ಗಿಳಿ ಸರಿ ಉತ್ತರ, ಸೂಪರ್. ನರಸಿಂಹಮೂರ್ತಿ ಗಿಳಿ ಸರಿ ಉತ್ತರ, ಸೂಪರ್. ಮಧು ಆನ್ಸರ್ ಈಸ್ ಪ್ಯಾರೆಟ್, ಮಧು ಫ್ರಮ್ ಮುಧೋಳ್ ಡಿಸ್ಟಿಕ್ ಬಾಗಲಕೋಟೆ, ಸೂಪರ್. ಆ್ಯಂಡ್ ಮಾನಸ ಮಾನಸ ಗಿಣಿ, ನೈಸ್. ಅವನಟ್ಟಿ ಅನವಟ್ಟಿ ಸಾರಿ, ಥ್ಯಾಂಕ್ ಯು, ನೈಸ್. ಪ್ರಶಾಂತ್ ನಾಯಕ್ ಪ್ಯಾರಟ್, ಪ್ರಶಾಂತಿನಿ ಮೈಸೂರು, ಥ್ಯಾಂಕ್ ಯು ಪ್ರಶಾಂತಿನಿ ಅವರೇ. ಮನೋಜ್ ಗಿಳಿ ಕೋಲಾರ, ಸೂಪರ್ ಮನೋಜ್ ಅವರೇ. ಆ್ಯಂಡ್ ರಶ್ಮಿ ಸಿಂಗರ್ ಅವರು ಸರಿ ಉತ್ತರ ಕೊಟ್ಟಿದ್ದಾರೆ, ಗಿಳಿ, ಬೆಂಗಳೂರು, ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಗಿಳಿ ಹೆಸರು ಕೃಷ್ಣ ಲಿಂಗಸೂರು ತಾಲಕ್, ಸೂಪರ್ ಕೃಷ್ಣ ಅವರೇ, ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಚುಲಿ ನೀವು ಕಳೆದ ಎಪಿಸೋಡಲ್ಲಿ ಯಾಕೆ ನಮ್ಮ ಹೆಸರು ಹೇಳಿಲ್ಲ ಅಂತ ಹೇಳಿದ್ರಿ ಅನಿಸುತ್ತೆ. ಆ್ಯಕ್ಚುಲಿ ನನ್ನ ರೆಕಾರ್ಡಿಂಗ್ ಮುಗಿದ ಆದಮೇಲೆ ನೀವು ಉತ್ತರ ಕೊಟ್ಟಿದ್ದೀರಾ, ಸೊ ಅದೊಂದೇ ಕಾರಣ, ಅದು ಬಿಟ್ಟು ಕೃಷ್ಣವರ ಹೆಸರು ಹೇಳಬಾರ್ದು ಅನ್ನೋದು. ಎನಿವೇ ಥ್ಯಾಂಕ್ ಯು ಕೃಷ್ಣ ಅವರೇ. ವಿನಾಯಕ್ ಪ್ಯಾರಟ್, ಐ ಆಮ್ ಫ್ರಮ್ ಹಾವೇರಿ, ವಿನಾಯಕ್ ಅವರೇ ಥ್ಯಾಂಕ್ ಯು ಸೋ ಮಚ್, ಸರಿ ಉತ್ತರ. ಮಧುಶ್ರೀ ಪ್ಯಾರಟ್ ಸರಿ ಉತ್ತರ, ಫ್ರಮ್ ಮಧುಗಿರಿ, ಥ್ಯಾಂಕ್ ಯು ಮಧುಶ್ರೀ ಅವರೇ. ಮಧುಗಿರಿ ಬೆಟ್ಟ ಅಲ್ಲಿ ಆ್ಯಕ್ಚುಲಿ ನಮ್ಮ ನೆಂಟರಿದ್ದಾರೆ, ನಮ್ಮ ನೆಂಟರಲ್ಲ ನಮ್ಮ ಹಳ್ಳಿಯಿಂದ ಒಬ್ಬರು ಆ ಊರಿಗೆ ಹೆಣ್ಣು ಕೊಟ್ಟಿದ್ದಾರೆ, ಹಾಗೆ ನನಗೆ ಅದಿನ್ನೂ ಚೆನ್ನಾಗಿ ನೆನಪಿದೆ, ಥ್ಯಾಂಕ್ ಯು. ಸುಧಾ ಗಿಳಿ, ನೈಸ್. ಸುಧಾ ಅವರೇ ನೀವು ಎಲ್ಲಿಂದ ಅಂತಲೇ ಹೇಳಿಲ್ಲ. ಅಶ್ವಿನಿ ಕಾರ್ಕಳ ಉಡುಪಿ ಡಿಸ್ಟಿಕ್ ಅವರು ಸರಿ ಉತ್ತರ ಕೊಟ್ಟಿದ್ದಾರೆ, ಅಶ್ವಿನಿ ಶೆಟ್ಟಿ. ಕೋಮಲ ಟೊರ್ಲೇಕರ್ ಅಥವಾ ತೊರ್ಲೇಕರ್ ಅನಿಸುತ್ತೆ, ಗಿಳಿ ಕೋಮಲ ಟೊರ್ಲೇಕರ್ ಉತ್ತರ ಕನ್ನಡ, ಸೂಪರ್ ಕೋಮಲ ಅವರೇ. ದೀಪ ಗಿಳಿ ಸರ್ ದಾವಣಗೆರೆ, ದೀಪ ಸೋ ನೈಸ್. ಪುಷ್ಪ ಮಾಯಣ್ಣ ಪ್ಯಾರಟ್ ಸರಿ ಉತ್ತರ, ಫ್ರಮ್ ಬೆಂಗಳೂರು ಪುಷ್ಪ ಅವರು. ಪೂಜಾ ಹಿರೇಮಠ್ ಸರ್ ಪ್ಯಾರಟ್, ಪೂಜಾ ಅವರೇ ಸೂಪರ್, ಬಟ್ ನಿಮ್ಮ ಯಾವ ಜಾಗ ಅಂತ ಹೇಳಲೇ ಇಲ್ಲ ನೀವು. ಎನಿವೇ ಮಧುಶ್ರೀ ಪ್ಯಾರಟ್ ರೈಟ್, ದಿವ್ಯಾ ಪ್ಯಾರಟ್ ರೈಟ್, ಶಿವಾನಂದ ಪ್ಯಾರಟ್ ಕಾರ್ಕಳ, ಸೂಪರ್ ಶಿವಾನಂದ ಅವರೇ. ಉಷಾ ಗಿಳಿ ಫ್ರಮ್ ಬೆಂಗಳೂರು, ನೈಸ್ ಉಷಾ ಅವರೇ, ನೈಸ್ ನೈಸ್, ಥ್ಯಾಂಕ್ ಯು. ಆ್ಯಂಡ್ ಹೇಮನಗೌಡ ಸರ್ ಗಿಳಿ ಸರಿ ಉತ್ತರ, ಸವಿತಾ ರಾಜಶೇಖರ್ ಪ್ಯಾರಟ್ ಸರಿ ಉತ್ತರ, ರಾಜ್ ಮೊಹಮ್ಮದ್ ಸರಿ ಉತ್ತರ, ನೈಸ್. ನೋಡಿ ಇಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದೀರಾ, ಆ್ಯಂಡ್ ನಾನು ಗಮನಿಸಿದ ಹಾಗೆ ಬಹುತೇಕ ಉತ್ತರಗಳು ಸರಿ ಉತ್ತರವಾಗಿ ಇದ್ದಾವೆ. ಈ ಸಾರಿ ಒಂದೆರಡು ಎಲೆ ಅಡಿಕೆ ಅಂತ, ಅದು ಯಾವ ಆ್ಯಂಗಲಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಆ್ಯಕ್ಚುಲಿ ಎಲೆ ಅಗದ ಮೇಲೆ ಕೆಂಪು ಬರುತ್ತಲ್ಲ, ಅದು ಅದು ಒಂದು ಹೋಲಿಕೆ, ಇನ್ನೊಂದು ಎಲೆ ಹಸಿರಾಗಿರುತ್ತಲ್ಲ ಅದಕ್ಕೆ ಇನ್ನೊಂದು ಹೋಲಿಕೆ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಬಹುಶಃ ಅವರ ಯೋಚನೆಯನ್ನು ನಾವು ಗೌರವಿಸೋಣ. ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಸರಿ ಉತ್ತರ ಕೊಟ್ರಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡು ನಾಳೆ ಬರುತ್ತೆ, ಸೊ ಅದಕ್ಕೂ ಕೂಡ ನೀವು ಇನ್ವಾಲ್ವ್ ಆಗಿ. ನಮ್ಮ ಕನ್ನಡದ ಗಾದೆಗಳಲ್ಲಿ ಇಷ್ಟೊಂದು ವಿಶೇಷತೆ ಇದೆ, ಇದನ್ನು ಈ ರೀತಿಯೂ ಕೂಡ ನಾವು ಒಂದು ಕಾಂಟೆಸ್ಟಾಗಿ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಈ ರೀತಿ ಒಂದು ಹೊಸ ಹೊಸ ವಿಚಾರಗಳು ಬೆಳೆದಾಗ ತುಂಬ ಚೆನ್ನಾಗಿರುತ್ತಲ್ವ. ಸೊ ಬೇಡದ ವಿಚಾರಗಳೇ ಸದಾ ಕಾಲ ನಮ್ಮ ಕಿವಿಗೆ ಬೀಳ್ತಾ ಇರ್ತವೆ, ಅಂಥದ್ರ ಮಧ್ಯೆ ಈ ರೀತಿ ಒಂದಷ್ಟು ಕಾಂಟೆಸ್ಟ್ಗಳು ತುಂಬ ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಇಡುತ್ತೆ ಅನ್ನೋದು ನನ್ನ ಭಾವನೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿಯಾಗ್ತೀನಿ. ಆ್ಯಂಡ್ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ ಆ್ಯಂಡ್ ಮುಂದೆ ಕೊಡ್ತೀರಾ, ಇದೇ ಕಮೆಂಟ್ ಬಾಕ್ಸಲ್ಲಿ ಮುಂದೆ ಕೊಡ್ತಾ ಹೋಗ್ತೀರಾ, ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಭಾಗವಹಿಸಿದ್ದಕ್ಕೆ. ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿಯಾಗ್ತೀನಿ ಮತ್ತೊಂದು ಒಗಟಿನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಮ್ಮ ಸೋನು ಶ್ರೀನಿವಾಸ್ ಮೋಟಿವೇಶನಲ್ ಸ್ಪೀಕರ್ ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅವಶ್ಯವಾಗಿ ನನಗೆ ಬೇಕಾಗಿದೆ. ಸೊ ಮತ್ತೆ ಸಿಗೋಣ, ಥ್ಯಾಂಕ್ ಯು, ಲವ್ ಯು, ಟೇಕ್ ಕೇರ್.